ಅವೇರಿಯ ಕುರಿಗಾಯ ಹನುಮಂತಣ್ಣ ಸರಿಗಮಪ ಸೀಸನ್ 15 ಚಾಂಪಿಯನ್ ಆಗಬೇಕೆಂಬುದು ಆತನ ಅಭಿಮಾನಿಗಳ ಆಸೆ. ಆದರೆ ಈಗ ಆತನ ಅಭಿಮಾನಿಗಳ ಆಸೆಯ ತಣ್ಣೀರೆರಚುವಂತಹ ಸುದ್ದಿಯೊಂದು ಸರಿಗಮಪ ವೇದಿಕೆಯಿಂದ ಬಂದಿದೆ. ಈ ಸುದ್ದಿಯ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡುತ್ತಿದ್ದೇವೆ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ನ್ಯೂಸ್ ಕನ್ನಡದಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಕನ್ನಡದ ಚಾನಲ್ಗೆ ಮತ್ತು ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಗ್ರಾಮೀಣ ಪ್ರತಿಭೆ ಹಾವೇರಿ ಹನುಮಂತಣ್ಣ ಯಾವುದೇ ಸಂಗೀತ ಅಭ್ಯಾಸವಿಲ್ಲದೆ ಸರಿಗಮಪ ವೇದಿಕೆಯನ್ನು ಏರಿದಾತ. ಇಂದು ಈ ಪ್ರತಿಭೆ ಸರಿಗಮಪ ಸೀಸನ್ 15 ಸೆಮಿಫೈನಲ್ ಹಂತವನ್ನು ತಲುಪಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸರಿಗಮಪ ಸೀಸನ್ 15 ಹಲವಾರು ಜನ ಅದ್ಭುತವಾಗಿ ಹಾಡುವಂತಹ ಗಾಯಕರಿದ್ದಾರೆ. ಇವರೆಲ್ಲರಿಗೂ ಕೂಡ ಅವರದೇ ಆದಂತಹ ಅಭಿಮಾನಿ ಬಳಗವಿದೆ. ಇವರೆಲ್ಲರಿಗಿಂತ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಕಳಿಸಿಕೊಂಡಿರುವಂತಹವನು ಹಾವೇರಿ ಹನುಮಂತಣ್ಣ. ತನ್ನ ಗಾಯನ ಮತ್ತು ತನ್ನ ಮಾತಿನ ಮೋಡಿಯಿಂದಲೇ ಕರ್ನಾಟಕದಾದ್ಯಂತ ಅಷ್ಟು ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಹನುಮಂತಣ್ಣ ಗಳಿಸಿಕೊಂಡಿದ್ದಾನೆ. ಈ ಅಭಿಮಾನಿಗಳ ಬಯಕೆ ಒಂದೇ ಒಂದು, ಅದು ಹಾವೇರಿ ಹನುಮಂತಣ್ಣ ಸರಿಗಮಪ ಸೀಸನ್ 15 ಚಾಂಪಿಯನ್ ಆಗಲಿ ಎಂದು. ಈ ಅಭಿಮಾನಿಗಳ ಬಯಕೆ ಈಡೇರಬೇಕೆಂದರೆ ಹನುಮಂತಣ್ಣ ಸರಿಗಮಪ ಸೀಸನ್ 15 ಸೆಮಿಫೈನಲ್ ಮತ್ತು ಫೈನಲ್ ನಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಲೇಬೇಕು. ಮೊನ್ನೆ ನಡೆದಂತ ಸರಿಗಮಪ ಸೀಸನ್ 15 ಕ್ವಾರ್ಟರ್ ಫೈನಲ್ ಅಲ್ಲಿ ಹನುಮಂತಣ್ಣ ಜೋಡಿ ಅಕ್ಕಿ ಸಿನಿಮಾದ ಲಾಲಿ ಸುವಾಲಿ ಹಾಡನ್ನು ಹಾಡಿದ್ದ. ಈ ಹಾಡನ್ನು ಕೇಳಿದ ನಂತರ ರಾಜೇಶ್ ಕೃಷ್ಣನ್ ಅವರು, ಇಷ್ಟು ದಿನ ನೀನು ನಿನ್ನದೇ ಶೈಲಿಯಲ್ಲಿ ಹಾಡಿಕೊಂಡು ಬಂದೆ, ಆದರೆ ಸೆಮಿಫೈನಲ್ ಅಲ್ಲಿ ಮಾತ್ರ ನೀನು ಬೇರೆದೇ ಶೈಲಿಯಲ್ಲಿ ಹಾಡಲು ಪ್ರಯತ್ನಿಸಿ ಎಂದು ರಾಜೇಶ್ ಕೃಷ್ಣನ್ ಅವರು ಹನುಮಂತಣ್ಣನಿಗೆ ತಿಳಿಸಿದರು. ರಾಜೇಶ್ ಕೃಷ್ಣನ್ ಅವರ ಮಾತಿಗೆ ಒಪ್ಪಿಕೊಂಡಂತಹ ಹನುಮಂತಣ್ಣ ಸರಿಗಮಪ ಸೀಸನ್ 15 ಸೆಮಿಫೈನಲ್ ಅಲ್ಲಿ ಬೇರೆಯದೇ ಶೈಲಿಯಲ್ಲಿ ಹಾಡಲು ಪ್ರಯತ್ನಿಸುವುದಾಗಿ ಹೇಳಿಕೊಂಡಿದ್ದಾನೆ. ಹಾವೇರಿ ಹನುಮಂತಣ್ಣ ಈ ಸವಾಲನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸುತ್ತಾನೆ ಎಂಬುದರ ಮೇಲೆ ಆತ ಸೆಮಿಫೈನಲ್ ಇಂದ ಫೈನಲ್ ಗೆ ಏರುತ್ತಾನೆ ಇಲ್ಲವೋ ಎಂಬುದು ನಿರ್ಧಾರವಾಗಲಿದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಥ್ಯಾಂಕ್ ಯು.